ಓಂ ಗಂ ಗಣಪತಯೇ ನಮಃ ಐ ಮಹಾ ಸರಸ್ವತಿ ನಮೋ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಕರುಣಿಸಲಿ. ಸಮೃದ್ಧ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿದ್ಧರಸ್ತು. ಸ್ವಸ್ತಿ ಸ್ತ್ರೀ ಮಂಗಳಕರ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಕಾದಶಿ. ಏಕಾದಶಿ ಅಂದರೆ ಎಲ್ಲರೂ ಕೂಡ ಉಪವಾಸ ಇರ್ತಾರೆ, ನಿಮಗೆ ಗೊತ್ತಿರತಕ್ಕಂತಹದ್ದು. ಉಪವಾಸ ಅಂದರೆ ಒಂದು ರೀತಿಯ ಬಾಡಿ ಸರ್ವಿಸ್ ಆಗ್ತಕ್ಕಂತಹದ್ದು, ದೇವರಿಗೆ ಹತ್ತಿರ ಆಗ್ತಕ್ಕಂಥದ್ದು. ಆ ವ್ರತವನ್ನು ಮಾಡ್ತಕ್ಕಂಥ ನಿಯಮಾನುಸಾರ ಪಾಲನೆ ಮಾಡಿಕೊಳ್ಳಿ. ಆದರೆ ದ್ವಾದಶ ರಾಶಿಯ ಫಲ ಹೇಗಿದೆ? 31ನೇ ತಾರೀಕು March 2019 ಭಾನುವಾರ ವಿಶೇಷವಾಗಿರ್ತಕ್ಕಂತಹ ಫಲಾಪೇಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂತಹ ಮೇಷರಾಶಿಯರು ಅನೇಕ ಕೆಲಸಗಳನ್ನು ಮಾಡಿರ್ತೀರಿ, ಸೋತಿರ್ತೀರಿ, ಒಂದು ಎರಡು ಮಾಡಿಲ್ಲ, ಸುಮಾರು ಬಿಸ್ನೆಸ್ಸನ್ನು ಮಾಡಿ ಎಲ್ಲೋ ಒಂದು ಕಡೆ ಎಲ್ಲ ನಷ್ಟ 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 ಆಗಿ ಇತ್ತೀಚೆಗೆ ಸ್ವಲ್ಪ ನೀವು ಬಲವನ್ನು ಕಂಡಿರ್ತೀರಿ. ಆದರೆ ನಿಮ್ಮ ಚಿಕ್ಕಪ್ಪ ಚಿಕ್ಕವಂತ ಸಹೋದರರಿಂದ ಅಥವಾ ದಾಯಾದಿಗಳಿಂದ ಇವತ್ತಿನ ಸ್ವಲ್ಪ ಎಚ್ಚರ ಇರಲೇಬೇಕಾಗಿರ್ತಕ್ಕಂಥ ಹುನ್ನಾರವನ್ನು ನಡೆಸಿ ಯಾರು ಅಂತಕ್ಕಂತಹದ್ದು. ಅದಕ್ಕಾಗಿ ಕ್ಲೇಶವನ್ನು ಕಳೀತಕ್ಕಂತಹ ನಾಮ ಗೋವಿಂದನ ನಾಮ, ಗೋವಿಂದನ ನಾಮ ಹೇಳ್ಕೊಳ್ಳಿ, ಪ್ರಗತಿಯನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿಯವರಿಗೆ ಸಂತೋಷದ ವಾತಾವರಣ ಮೂಡಿ ಬರ್ತಕ್ಕಂತಹದ್ದು, ಸಂತಸದ ವಾತಾವರಣದಲ್ಲಿ ಇರ್ತಕ್ಕಂತಹದ್ದು, ಎಲ್ಲಿ ಮನೆಯಲ್ಲಾಗಿರಬಹುದು, ನೀವು ಮಾಡ್ತಿರ್ತಕ್ಕ ವ್ಯವಹಾರ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು, ಇತ್ತೀಚೆಗೆ ಪರಿಚಯ ಆಗಿರ್ತಕ್ಕಂತಹ ಸ್ನೇಹಿತರ ಜೊತೆಗೆ ಸಲಿಗೆಯಿಂದ ಇರತಕ್ಕಂತಹದ್ದು, ಜೊತೆಗೆ ಸಂತೋಷ ಸುಖವಾಗಿ ಈ ದಿನ ತಾವಿರುತ್ತೀರಿ. ಇನ್ನು ಮಿಥುನ ರಾಶಿಯವರಿಗೆ ಸಂತಸವಾಗ್ತಕ್ಕಂಥದ್ದಂದರೆ ಸಂತಾನವಾಗುವ ಸಾಧ್ಯತೆ. ಯಾರಿಗೆಲ್ಲ ಕೂಡ ನೋವಾಗ್ತಿತ್ತು ತುಂಬ ದಿನಗಳಿಂದ ಮಕ್ಕಳಿಲ್ಲ ಅಂತಕ್ಕಂಥವರಿಗೆ, ಮಿಥುನ ರಾಶಿಯವರಿಗೆ ನೋಡಿ ಹಿಮವದ್ ಗೋಪಾಲ ಕೃಷ್ಣಾಯ ನಮಃ. ಇವತ್ತು ಹೇಗಿದ್ರು ಕೂಡ ಹಿಮವದ್ ಗೋಪಾಲಕೃಷ್ಣನ ರಥೋತ್ಸವ ನಡೀತಾ ಇರ್ತಕ್ಕಂತಹದ್ದು, ಅಂತ ಹಿಮವದ್ ಗೋಪಾಲನ ನಾಮಸ್ಮರಣೆ ಮಿಥುನ ರಾಶಿಯವರು ಹೆಚ್ಚಿಗೆ ಮಾಡೋದ್ರಿಂದ ಅಂತ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಮಕ್ಕಳಾಗ್ತಕ್ಕಂತಹ ಸಾಧ್ಯತೆ. ಆ ಕೃಷ್ಣನ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಶತ್ರುಗಳಿದ್ದೇ ಇರತಕ್ಕಂತಹದ್ರಿಂದ ಎಚ್ಚರಿಕೆಯಿಂದ ಇರಲೇಬೇಕಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಸತ್ಸಂಗದೊಂದಿಗೆ ಇರುತ್ತೀರಿ, ಎಲ್ಲೋ ಒಂದು ಕಡೆ ದೂರ ಪ್ರಯಾಣ ಗುರುಗಳನ್ನು ಭೇಟಿ ಆಗಬೇಕು ಅಥವಾ ಮಠಾಧಿಪತಿಯನ್ನು ಭೇಟಿ ಆಗಬೇಕು, ನಿಮ್ಮ ಕನಸನ್ನು ಕಟ್ಕೊಂಡಿರ್ತೀರಿ, ಅಂತಹದ್ರೊಂದಿಗೆ ವಿಜಯವನ್ನು ಇವತ್ತು ನೀವು ಸಾಧಿಸ್ತೀರಿ. ಇನ್ನು ಸಿಂಹ ರಾಶಿಯವರಿಗೆ ಸ್ವಲ್ಪ ನಿಮ್ಮಲ್ಲಿರ್ತಕ್ಕಂತಹದ್ದು ಅಂತಂದರೆ ಮನೆಯಲ್ಲಿರ್ತಕ್ಕಂತಹ ನೆಂಟರಾಗಿರಬಹುದು, ಇತ್ತೀಚೆಗೆ ನೀವು ಆ ನೆಂಟರ ಜೊತೆ ಒಂದು ವ್ಯವಹಾರವನ್ನು ಮಾಡಿಕೊಂಡಿರ್ತೀರಿ, ಅದರಿಂದ ಭಯ ಪಡ್ತಕ್ಕಂಥದ್ದು. ಏನು ಮಾಡೋದು, ಎಲ್ಲ ರೀತಿಯಾಗಿರ್ತಕ್ಕ ಹಣಕಾಸಿನ ವ್ಯವಹಾರಕ್ಕೆ ನನ್ನೇ ಮುಂದಾಗ್ತಿದ್ದಾರೆ ಅಂತಕ್ಕಂತಹ ನೋವು ಇವತ್ತು ನಿಮ್ಮನ್ನು ಕಾಡ್ತಕ್ಕಂಥ ಸಾಧ್ಯತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಇವತ್ತು ಯಾವ ಯಾವ ನೋವಿಂದ ಹೊರಗೆ ಬರಬೇಕು ಅಂತಿರ್ತೀರೋ ಅಂತಹ ನೋವುಗಳಿಂದ ಹೊರಗೆ ಬರಬೇಕಾದ್ರೆ ಶ್ವಾನಗಳಿಗೆ ಆಹಾರವನ್ನು ಕೊಡುವಂಥ ಪದ್ಧತಿಯನ್ನು ಮಾಡಿಕೊಳ್ಳಿ. ಬ್ರೆಡ್ ಅಥವಾ ಬಿಸ್ಕೆಟ್ ಆದರೂ ಹಾಕ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ, ಅಂತ ಸಂಕಷ್ಟದಿಂದ ಅಥವಾ ಹೊರಗೆ ಬರ್ತೀರಿ. ಇನ್ನು ಕನ್ಯಾ ರಾಶಿಯವರು ಮದುವೆಯ ಪ್ರಯತ್ನದಲ್ಲಿ ಇರುತ್ತೀರಿ, ಪ್ರೇಮಿಗಳಿಗೆ ಉತ್ತಮವಾಗಿರತಕ್ಕಂತಹ ದಿನ ಕನ್ಯಾ ರಾಶಿಯವರಿಗೆ. ಏನು ಕದ್ದು ಮುಚ್ಚಿ ಹೋರಾಟ ಮಾಡ್ತಿರ್ತೀರೋ, ಗುಪ್ತವಾಗಿ ವಿಷಯಗಳನ್ನ ಬಚ್ಚಿಟ್ಟಿರ್ತೀರೋ ಕೆಲವರಿಗೆ ಗೊತ್ತಾಗ್ತಕ್ಕಂತಹ ಸಾಧ್ಯತೆ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದಿಂದ ಎಲ್ಲವನ್ನು ಕೂಡ ಸಾಧನೆ ಮಾಡಿಕೊಳ್ಳುತ್ತೀರಿ. ಇನ್ನು ತುಲಾರಾಶಿಯವರಿಗೆ ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರತಕ್ಕಂತಹದ್ದು, ಈ ದಿವಸ ತೆಗೆದುಕೊಳ್ಳೋದಾಗಿರಬಹುದು ಕೊಡೋದಾಗಿರ್ಬೋದು, ಮನೆಗೆ ಕೆಲವೊಂದು ಮಂಗಳ ದ್ರವ್ಯಗಳನ್ನು ಕೂಡ ಈ ದಿವಸ ತಾವು ತರ್ತೀರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಬಹ್ ನಾನು ಯಾವುದೋ ಒಂದು ಗಂಡಾಂತರದಿಂದ ಪಾರಾದಂತಕ್ಕಂಥ ಖುಷಿ ಸಂತೋಷ ಇದೆ, ಆದರೆ ನಿಮ್ಮನ್ನು ಕಾಡ್ತಾ ಇರತಕ್ಕಂತಹದ್ದು ಅತಿ ನಷ್ಟದಿಂದ ಸಾಲಗಾರರ ಬಾಧೆಯಿಂದ ಬಳಲ್ತಾ ಇದ್ದೀರಿ. ಅಂತಹ ಸಾಲಗಾರರ ಬಾಧೆಯಿಂದ ಬಳಲ್ತಿರಬೇಕಾದ್ರೆ ಇವತ್ತು ನೀವು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಶಾರದಾ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಂದರೆ ವಿದ್ಯೆಯೊಂದಿಗೆ ಪ್ರವರ್ಧಮಾನಕ್ಕೆ ಬರತಕ್ಕಂತಹದ್ದು, ಹಾಗೇನೆ ಹಣ ಗಳಿಸಬೇಕಾದರೂ ಕೂಡ ಶಾರದೆ ಕೃಪೆ ಬೇಕು ಅನ್ನೋದನ್ನು ಮರ್ಯಾದೆ ಮಾಡಿಕೊಂಡಾಗ ಲಾಭಾಂಶವನ್ನು ಮಾಡಿಕೊಳ್ತೀರಿ. ಇನ್ನು ಧನುಸ್ಸು ರಾಶಿಯವರು ಪ್ರಯತ್ನ ಪಟ್ಟು ಪಟ್ಟು ಸೋತಿರ್ತಕ್ಕಂತಹ ಕೆಲಸಗಳಲ್ಲಿ ಇವತ್ತು ನೀವು ಹೆಚ್ಚಿಗೆ ಸ್ವಲ್ಪ ಪ್ರಯಾಸ ಪಡ್ತಕ್ಕಂಥದ್ದು ಗಮನ ಅಂದರೆ ಹೆಚ್ಚು ಗಮನ ಕೊಡೋದ್ರಿಂದ ಲಾಭಾಂಶವನ್ನು ಮಾಡ್ಕೊಳ್ತೀರಿ. ದೂರ ಪ್ರಯಾಣದಲ್ಲಿ ವಿಶೇಷವಾಗಿ ನಿಮ್ಮ ಸ್ನೇಹಿತರಾಗಿರಬಹುದು, ನೆಂಟರಾಗಿರಬಹುದು, ಅವರಿಂದ ಸಂತಸವನ್ನು ಇವತ್ತು ಹಂಚ್ಕೊಳ್ತಕ್ಕಂಥದ್ದು, ಸೆಡ್ರಸೋಪೇತವಾಗಿರ್ತಕ್ಕಂತಹ ಭೋಜನಾದಿಗಳನ್ನು ಆಹಾರವಾಗಿ ಸ್ವೀಕಾರ ಇವತ್ತು ಮಾಡ್ತೀರಿ. ನಿದ್ರೆಗೆ ಭಂಗವಾದ್ಯತೆ ಎಚ್ಚರ ಇರಲಿ, ಅಂದರೆ ತುಂಬ ಸಮಯ ಕಾಲಹರಣ ಮಾಡಿಬಿಡ್ತಕ್ಕಂಥದ್ದು ನಿದ್ರೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀರಿ. ಅದರ ಸಮಯಕ್ಕೆ ಸರಿಯಾಗಿ ನಿಮ್ಮದಾಗಿರ್ತಕ್ಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಲಾಭವನ್ನು ಪಡ್ಕೊಳ್ತೀರಿ. ಇನ್ನು ಮಕರ ರಾಶಿಯವರಿಗೆ ಯಾವುದೋ ಒಂದು ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆ, ತುಂಬ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಕೆಳಗಡೆ ಬಿದ್ದು ಹೊಡೆದೋಗ್ತಕ್ಕಂತಹ ಸಾಧ್ಯತೆ ಇವತ್ತು ನಾನು ಹೇಳಿರ್ತೀನಿ, ನೆನಪಿಟ್ಕೊಳ್ಳಿ. ಈ ಥರದ ವಸ್ತುಗಳನ್ನು ನೀವು ಸ್ವಲ್ಪ ಜವಾಬ್ದಾರಿಯಿಂದ ಕೇರ್ ತೆಗೆದುಕೊಂಡಾಗ ಅದರಿಂದ ಪಾರ ಆಗ್ತೀರಿ. ಮಿತ್ರರಿಂದ ಸಹಾಯ ದೊರಕತಕ್ಕಂತಹ ಸಾಧ್ಯತೆ, ಹೆಚ್ಚಿನ ಪ್ರಗತಿಯನ್ನು ಕಾಣಲಿಕ್ಕೆ ಓಂ ಗಂ ಗಣಪತಯೇ ನಮಃ ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರು ನೂತನವಾಗಿರ್ತಕ್ಕಂತಹ ಯೋಜನೆಗಳಲ್ಲಿ ಫಲವನ್ನು ಕಂಡೀರಾ, ಅಂದರೆ ಯಾವ ಯಾವುದರ ನೂತನವಾಗಿ ಏನೇನು ಯೋಜನೆಗಳಾಗ್ತಾ ಇದ್ದಾರೋ ಅದರ ಲಾಭಾಂಶವನ್ನು ತಾವು ಮಾಡಿಕೊಳ್ತೀರಿ.
ಇನ್ನು ಕೊನೆಯದಾಗಿರತಕ್ಕಂತಹ ಮೀನ ರಾಶಿಯವರೆಗೆ ಅಂದರೆ ವ್ಯವಹಾರ ವ್ಯಾಪಾರದಲ್ಲಿ ಪ್ರಗತಿ ಮಧ್ಯಮ ಸ್ಥಿತಿ ಇರತಕ್ಕಂತಹದ್ದು, ಉತ್ತಮ ಸ್ಥಿತಿ ತಲುಪಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಪಡ್ತಾ ಇದ್ರಿ. ಇವತ್ತು ಅಂತಹ ಪ್ರಯತ್ನ ಪಡ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು. ಆ ಬಿಳಿ ಎಕ್ಕದ ಗಿಡವನ್ನು ಮುಟ್ಟಿದಾಗ ಗಣಪತಿಯ ಮಂತ್ರವನ್ನು ಸೂರ್ಯನಾರಾಯಣನ ಮಂತ್ರವನ್ನು ಹೇಳಿಕೊಂಡಾಗ ಲಾಭಾಂಶವನ್ನು ಕಾಣುತ್ತೀರಿ. ಶುಭಂ ಭೂಯಾತ್, ಮಂಗಳವಾಗಲಿ. ಡಾಕ್ಟರ್ ಶ್ರೀ ಶ್ರೀ ಭಗವಾನ್ ವಿಷ್ಣುದತ್ತ ಗುರುಜಿ, ಖ್ಯಾತ ಜ್ಯೋತಿಷಿ, ವಾಸ್ತು ತಜ್ಞರು, ಆಧ್ಯಾತ್ಮಿಕ ಚಿಂತಕರು. ವಿಳಾಸ ಕೋಟಿಸರ್ಪ ಮಹಾಕ್ಷೇತ್ರ, ಸಮೃದ್ಧ ಮಹಾಲಕ್ಷ್ಮೀ ಪೀಠಂ, ಬೆಂಗಳೂರು. ದೂರವಾಣಿ ಸಂಖ್ಯೆ 9590799995, ಮತ್ತೊಂದು ಸಂಖ್ಯೆ 9731111747.